ನೋಡ್ತಿದ್ದೀಯ, ನನ್ನ ಕಡೆ ನೋಡು. ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ದೀಯ ಗೊತ್ತಾ ಅಕ್ಷಯ್? ಕಳ್ಳಿ ನಾಟಕ ಆಡ್ತೀಯಾ? ನಂದಿನಿ. ಅಕ್ಷಯ್, ನೀವು ಇಲ್ಲಿ ಏನ್ ಮಾಡ್ತಿದ್ದೀರಾ? ನನಗೆ ಮುತ್ತು ಕೊಟ್ಬಿಟ್ಟು ಕಳ್ಳಿ ತರ ಇಲ್ಲಿ ಬಂದು ಮಲಗಿದ್ಯಾ? ಇದನ್ನ ನೀನ್ ಮಾಡ್ತಿರೋ ವ್ರತ? ನಾನ್ ಯಾವಾಗ ಮುತ್ತು ಕೊಟ್ಟೆ ಇಲ್ವಲ್ಲ? ಹ್ಞೂ, ನೀನೆ ತಾನೇ ಇವ್ ನನ್ನ ಹಣೆಗೆ ಮುತ್ತು ಕೊಟ್ಟಿದ್ದು. ಆ ಮುತ್ತು ಕೊಟ್ಟಿದ್ದು ನಾನು ಕಣೋ. ಅಕ್ಷಯ್, ಕನ್ಸ್ ಕಿನ್ಸ್ ಕಂಡ್ರೇನೋ? ಕನ್ಸ? ಹ್ಞೂ, ಕನ್ಸೆ. ಹೋಗ್ ಮಲ್ಕೊಳ್ಳಿ ಬಾಬಾ, ಮಲ್ಕೋ ಇಲ್ಲಿ. ನನಗೆ ಅಲ್ಲಿ ನಿದ್ದೆ ಬರ್ತಿಲ್ಲ, ನಾ ಇಲ್ಲೇ ಮಲ್ಕೊಂತೀನಿ. ಅಕ್ಷಯ್, ಅಕ್ಷಯ್ सद्य कंसल मुझल अस्टे दिनकोस्कर दिन कायतो इन दिन राजा नमिबू आत्मूंदते आमले ನಮ್ಮಿಬ್ರನ್ನು ಯಾರು ದೂರ ಮಾಡಕಾಗಲ್ಲ. ಪತಿವ್ರತೆ ಬೇಡ್ಕೋತಾ ಇದ್ದಾಳೆ. ಬೇಡ್ಕೋ ಬೇಡ್ಕೋ, ನಾಳೆಯಿಂದ ಈ ತಾಳಿ ಭಾಗ್ಯ ಇರಲ್ಲ, ಮರಿ ದೌರ್ಭಾಗ್ಯ. ಸಾರಿ ಅಕ್ಷಯ್, ನಿನ್ನೆ ರಾತ್ರಿ ನಿಮ್ಮ ಮನಸ್ಸಿಗೆ ನೋವು ಮಾಡಿಬಿಟ್ಟೆ. ಆದರೆ ಏನು ಮಾಡಲಿ, ಅತ್ತೆ ಮಾತಿನ ಪ್ರಕಾರ ನಡ್ಕೋಬೇಕಲ್ವಾ? ನಿಮ್ಮ ಅತ್ತೆ ಮಾತಿನ ಪ್ರಕಾರ ಅಲ್ಲ ಕಣೆ ನೀನು ನಡ್ಕೋತಾ ಇರೋದು. ನಾನು ಆಡಿಸ್ದಂಗೆ ನೀನು ಆಡ್ತಿದ್ಯಾ? ನೋಡ್ಕೋ ನೋಡ್ಕೋ, ನಿನ್ನ ಗಂಡನ್ನ ಚೆನ್ನಾಗಿ ನೋಡ್ಕೋ. ನಾಳೆಯಿಂದ ಅಕ್ಷಯ್ ನಿನಗೆ ಸಿಗಲ್ಲ. ನಾಳೆಯಿಂದ ಅಕ್ಷಯ್ ನನ್ನವನು. ಅಕ್ಷಯ್ ನನ್ನವನು. ಅಣ್ಣ ಹೇಳ್ತಿದ್ದ ನೀವು ದೈವ ಭಕ್ತೆ, ದೇವ್ರ ಮನೆಯಲ್ಲೇ ಗಂಟೆ ಗಟ್ಟಲೆ ಇರ್ತೀರಾ ಅಂತ, ಅದಕ್ಕೆ ನಾನು ರೆಡಿ ಮಾಡಕ್ ಬಂದೆ. ಅಯ್ಯೋ, ನಾನೇ ಮಾಡ್ತಿದ್ನಲ್ಲ, ನೀನ್ ಯಾಕೆ ತೊಂದರೆ ತಗೋತಿದ್ಯಾ? ತೊಂದರೆ ಏನೂ ಇಲ್ಲ ಅತ್ಗೆ, ಎಲ್ಲ ರೆಡಿ ಆಗಿದೆ, ನೀವು ಪೂಜೆ ಶುರು ಮಾಡ್ಕೋಬಹುದು. ಹೌದು, ಈ ಗಣೇಶ ಮುಂಚೆ ಇಲ್ಲಿರ್ಲಿಲ್ಲ. ನೀವಾ ಇಟ್ಟಿದ್ದು? ಹ್ಞೂ, ನಾನೇ ಇಟ್ಟಿದ್ದು. ಇದು ಬರೀ ಗಣೇಶ ಅಲ್ಲ, ಯಲ್ಲಾಪುರ ಸಿದ್ಧಿವಿನಾಯಕ. ಇವನ ಹತ್ರ ನೀನು ಏನೇ ಬೇಡ್ಕೊಂಡ್ರು ಅವ್ನು ನೆರವೇರಿಸ್ತಾನೆ. ಓಹ್ ನೈಸ್, ನನಗೂ ಎಕ್ಸಾಮ್ ಟೈಮಲ್ಲಿ ಯೂಸ್ ಆಗುತ್ತೆ ಬಿಡಿ. ಎನಿವೇಸ್, ಗಣೇಶ ತುಂಬ ಕ್ಯೂಟ್ ಆಗಿದೆ. ಸರಿ ಸರಿ ಅದ್ಗೆ, ನೀವು ಪೂಜೆ ಮಾಡಿ.
ವಿನಾಯಕ, ನಾನು ಈ ಮನೆಗೆ ಬರ್ತಿದ್ದ ಹಾಗೆ ಅತ್ತೆ ಬಿದ್ದು ಕಾಲು ಮುರ್ಕೊಂಡಿದ್ದಾರೆ. ಇಲ್ಲಿ ಎಲ್ಲರೂ ನನ್ನ ಕಾಲ್ಗೋಣದಿಂದ ಈ ಅನಾಹುತ ಆಗಿದೆ ಅಂತ ಮಾತಾಡ್ಕೊತಿದ್ದಾರೆ. ಆದರೆ ಅತ್ತೆ ತುಂಬ ನೋವು ತಿಂತಿದ್ದಾರೆ. ಅವ್ರು ಬೇಗ ಹುಷಾರಾಗೋ ಹಾಗೆ ಮಾಡಪ್ಪ. ಅಕ್ಷಯ್ಗೂ ನಿನ್ನೆ ರಾತ್ರಿ ನಿರಾಶೆ ಮಾಡಿದೆ. ಬರೀ ನಿನ್ನೆ ರಾತ್ರಿ ಅಲ್ಲ, ಇನ್ನೂ 3 ತಿಂಗಳು ಅಕ್ಷಯನ ದೂರ ಇಡಬೇಕು. ಅಕ್ಷಯ್ ಜೊತೆ ಮಲಗೋ ಹಾಗಿಲ್ಲ ಅಂತ ಅತ್ತೆ ಮಾತು ತಗೊಂಡಿದ್ದಾರೆ. ಅತ್ತೆ ನನ್ನ ಹತ್ರ ಮಾತು ತಗೊಂಡಿರೋ ವಿಷಯ ಅಕ್ಷಯ್ಗೂ ಹೇಳೋಕ್ಕಾಗಲ್ಲ. ಹೇಳಿದರೆ ಅಮ್ಮ ಮಗನ ಮಧ್ಯೆ ಜಗಳ ಆಗತ್ತೆ, ಆಮೇಲೆ ಅದಕ್ಕೂ ನಾನೇ ಕಾರಣ ಅಂತ ಮಾತು ಬರುತ್ತೆ. ಅತ್ತೆಗೂ ಬೇಸರ ಆಗದೇ ಇರೋ ಹಾಗೆ ಅಕ್ಷಯ್ಗೂ ಬೇಸರ ಆಗದೇ ಇರೋ ಹಾಗೆ ನಡ್ಕೋಬೇಕು. ಇದೆಲ್ಲ ನೀ ನೋಡ್ತಾ ಇರೋ ಪರೀಕ್ಷೆ ಅಂತ ನನಗೆ ಗೊತ್ತು, ಯಾಕೆ ಅಂತ ಮಾತ್ರ ಗೊತ್ತಿಲ್ಲ. ಆದರೆ ಇದರಲ್ಲಿ ಗೆಲ್ಲೋ ಶಕ್ತಿ ನೀನೇ ಕೊಡ್ತೀಯ, ದಾರಿನೂ ನೀನೇ ತೋರಿಸ್ತೀಯ ಅಂತ ನಾನು ನಂಬಿದ್ದೀನಿ. ಆ ನಂಬಿಕೆನ ಖಂಡಿತ ನಿಜ ಮಾಡ್ತೀಯ, ನನಗೆ ಗೊತ್ತು. ಏನೋ ಈ ಮನೆ ಕಾಲಿಡ್ತಾ ಇದ್ದ ಹಾಗೆ ನನ್ನ ಜಾಗನ ಆಕ್ಯುಪೈ ಮಾಡ್ಬೇಕು ಅಂತ ಇದೆಯಾ ಅಕ್ಕ? ಏನು ಗೊತ್ತಿಲ್ಲದೆ ಇರೋ ತರ ನೋಡ್ಬೇಡ. ಈ ಮನೇಲಿ ಮೊದಲು ಪೂಜೆ ಮಾಡೋದು ನಾನು. ನಾನು ದೀಪ ಹಚ್ಚಿ ಆರತಿ ಮಾಡಿದ್ಮೇಲೆ ಉಳಿದವರೆಲ್ಲ ಪೂಜೆ ಮಾಡೋದು. ಏನು ಮಹಾರಾಣಿ ಆಗಕ್ ಬಂದ್ಬಿಟ್ಲು, ಏನ್ ಮುಖ ನೋಡ್ತಾ ಇದೀಯಾ? ಹೋಗಿ ಎಲ್ಲರಿಗೂ ಕಾಫಿ ಮಾಡು. ಸರಿ ಅಕ್ಕ. ಏನಮ್ಮ ನಂದಿನಿ, ಏನಾದ್ರು ಹೇಳ್ಬೇಕಾ? ಓ, ಕಾಫಿ ಮಾಡ್ತಾ ಇದೆಯಾ? ಒಂದು ನಿಮಿಷ ಇರು. ಸಕ್ಕರೆ, ಎಸ್, ಕಾಫಿ ಪೌಡರ್, ಸಕ್ಕರೆ. ನೋಡು, ಅಡುಗೆ ಮನೇಲಿ ಏನೇ ಹೇಳ್ಬೇಕಾದ್ರು ನನಗೆ ಕೇಳು, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ನೀವು ಮಾಡ್ತೀರಾ ಬಾಬಾ? ಯಾಕಮ್ಮ, ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ? ನನ್ನ ಹಾಗೆ ಮೀಸೆ ಮೀಸೆ ಬಂದಿಲ್ಲ ಅಷ್ಟೇ. ಆದ್ರೂ ಈ ಅಡುಗೆ ಮನೆಯಲ್ಲಿ ಯಾವ ಡಬ್ಬಿಲಿ ಅಕ್ಕಿ ಇದೆ, ಯಾವ ಡಬ್ಬಿಲಿ ಬೇಳೆ ಇದೆ, ಯಾವ ಡಬ್ಬಿಲಿ ಸಾಸಿವೆ ಇದೆ ಅಂತ ಎಲ್ಲ ನನಗೆ ಗೊತ್ತಮ್ಮ. ನನಗೆ ಗೊತ್ತು ಅಂತ ಯೋಚನೆ ಮಾಡ್ತಾ ಇದೀಯಾ? ಮಲಯಾಳಮಲ್ಲಿ ಒಂದು ಸೂಪರ್ ಹಿಟ್ ಪಿಕ್ಚರ್, ಅದರಲ್ಲಿ ಹೀರೋ ಶೆಫ್ ಅಮ್ಮ. ಆ ಪಿಕ್ಚರ್ನ ನಾನೇ ರೀಮೇಕ್ ಮಾಡಬೇಕು ಅಂತ ಇದ್ದೀನಿ. ನಿಮ್ಮ ಮಾವ ದುಡ್ಡು ಹಾಕಿದ್ರೆ ನೋಡಿ, ಅದಕ್ಕೋಸ್ಕರ ಆ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗಬೇಕು ಅಂತ ಒಂದು ವಾರ ನಾನೇ ಅಡುಗೆ ಮಾಡಿದ್ದೀನಮ್ಮ. ಅದಕ್ಕೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ಕ್ಲಿಯರ್ ಆಗುತ್ತೋ. ಈಗ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ತಗೊಂಡ್ಬರ್ಬೇಕು. ನಿನ್ನೆ ಸೂಪರ್ ಆಗಿತ್ತು ಕಾಫಿ, ಅದೇ ಥರ. ಸರಿ ಬಾಬಾ. ಓಕೆ. ನೀನು ಹೀಗೆ ಮಲಗಿದ್ರೇನೆ ಒಳ್ಳೇದು ಕಣು. ನೀನು ಎದ್ರೆ ಆ ಗೂಬೆ ಸೆರ್ಗಿಟ್ಕೊಂಡು ಅವಳು ಹಿಂದೆನೇ ಸುತ್ತಿರ್ತೀಯ, ನನಗೆ ಮೈಯೆಲ್ಲ ಉರಿಯತ್ತೆ. ನೀನು ಹೀಗೆ ಮಲ್ಕೊಂಡಿರು, ನಾನು ನಿನ್ನ ಮುದ್ದು ಮುಖನ ನೋಡ್ತಾ ಹೀಗೆ ಕೂತಿರ್ತೀನಿ. ಕನ್ಸಲ್ಲೂ ಕಿಸ್ ಕೊಡ್ತಿದ್ಯ ನಂದಿನಿ? ಮುದ್ದು ಕೊಟ್ಟಿದ್ದು ನಾನು ಕಣೋ, ಅವಳಲ್ಲ. ನಂದಿನಿ, ಕಾಫಿ ಕೊಡು. ಕಾಫಿ ಬೇಕಾ ಚಿನ್ನ? ಕಾಫಿ ಕೊಡೋದಕ್ಕೆ ಅವಳಿ ಆಗ್ಬೇಕು, ನಾನೇ ತಂದು ಕೊಡ್ತೀನಿ. ಏನೇ ಸೌತಿ, ಕಾಫಿ ರೆಡಿ ನಾ ನನ್ನ ಅಕ್ಷಯ್ಗೆ. ಮಾವ ಕಾಫಿ ತಗೊಳ್ಳಿ. ಅಲ್ಲಿಡಮ್ಮ, ತಗೋತೀವಿ. ಅತ್ತೆ ಕೊಡಿ, ನಾನು ಹಾಕ್ತೀನಂತೆ.
ಮಾಡಿದ ನೀನು, ಈಗ ಅಕ್ಷಯ್ ಕೊಡದ್ ನಾನು. ನಂದಿನಿ, ನಂದಿನಿ ಕಾಫಿ ರೆಡಿನಾ? ನಂದಿನಿ ಯಾಕ್ರಿ ಅರ್ಚ್ಕೋತಾ ಇದ್ದೀರಾ? ಏನ್ರಿ ಅದು? ಕಾಫಿ ಕಪ್ ಒಂದು ತೇಲ್ಕೊಂಡು ಹೋಗ್ತಾನೆ ಕಣೆಯಲ್ಲಿ. ಕುಡಿಯೋದ್ ಅಭ್ಯಾಸ ಮಾಡ್ಕೊಂಡಿದ್ದೀರಾ? ಒಂದ್ ಕೆಲಸ ಮಾಡಿ, ಬಚ್ಚಲ ಮನೆಗೆ ಹೋಗಿ ತನ್ನ ಮೇಲೆ ತಣ್ಣೀರ್ ಹಾಕೊಳ್ಳಿ. ಕಾಫಿ ಕಪ್ ತೇಲಾಡ್ತಾ ಇದೆಯಂತೆ, ನೀವು ತೇಲಾಡ್ತಾ ಇಲ್ವಾ? ನಿಜವಾಗ್ಲೂ ಕಣೆ, ನೋಡಲಿ ನೋಡಲಿ, ಬಾ ತೋರಿಸ್ತೀನಿ ಬಾಯಿಲಿ. ಬಿಡ್ರಿ ಬಾರಿ. ಸುಮ್ನೆ ಕಾಟ ಕೊಡ್ತಿರು, ಮಾಡಿದ್ರೆ ಕೆಲಸ. ನಂದಿನಿ, ನಂದಿನಿ, ಎಲ್ಲೋದ್ಲಪ್ಪ ಅವಳು? ಕಾಫಿ ಕಪ್ ಇಟ್ಟಿದ್ದ ಸೌಂಡ್ ಇವಾಗ ತಾನೆ ಬಂತು, ಇಷ್ಟು ಬೇಗ ಎಲ್ಲ ಮಾಯ ಆದ್ಲು? ಏನ್ ಸೂಪರ್ ವುಮೆನ್ ಆಗೋದ್ಲ ಅವಳು? ಕಾಫಿ ಕೊಟ್ಟಿತ್ತು ಸೂಪರ್ ವುಮೆನ್, ಆದ್ರೆ ಅವಳಲ್ಲ ನಾನು. ಬಾಬಾ ಕಾಫಿ. ನಂದಿನಿ, ಈಗ ನೀನ್ ಮೇಲ್ ಬಂದ್ಯಾ? ಹ್ಞೂ ಬಂದೆ ಬಾಬಾ. ಅಲ್ಲಮ್ಮ, ನೀನ್ ಕಾಣಿಸ್ಲೇ ಇಲ್ಲ, ಬರೀ ಕಾಫಿ ಕಪ್ಪೆ ತೆಲ ಆಡ್ಕೊಂಡು ಮೇಲೆ ಹೋಗ್ತಿತ್ತು. ಹ್ಞೂನಮ್ಮ, ನನ್ನ ಕಣ್ಣು ಉಜ್ಕೊಂಡು ನೋಡಿದೆ, ಬರೀ ಕಾಫಿ ಕಪ್ಪೆ ಹೋಗ್ತಾ ಇತ್ತು. ಬಾಬಾ, ನೀವು ಕನ್ಸ್ ಕಂಡಿರ್ತೀರಾ ಅಥವಾ ನಿಮ್ ಭ್ರಮೆ ಇರ್ಬೇಕು. ಹಾಗಂತೀಯಾ? ಇರ್ಬೋದು ಇರ್ಬೋದು, ನಿನ್ನೆ ನೀನ್ ಕಾಫಿ ಕುಡ್ದಾಗಿಂದ ಬರೀ ಅದ್ರ ಬಗ್ಗೆನೆ ಕನ್ಸ್ ಕಾಣ್ತಾ ಇದ್ನಲ್ಲ, ಅದಕ್ಕೆ ಹಾಗನ್ಸಿರ್ಬಹುದು. ನಿನ್ ಗಂಡಂಗೆ ಕಾಫಿ ಕೊಟ್ಟಿಯಮ್ಮ? ಇಲ್ಲ, ಅವ್ರು ಮಲಗಿದ್ದಾರೆ, ಇವಾಗ ತಗೊಂಡೋಗಿ ಕೊಡ್ತೀನಿ. ಹಾ ಹಾ ಹಾ. ವಾಹ್, ಸಖತ್ತಾಗಿ ಮಾಡ್ತಾಳೆ ಕಾಫಿ ನನ್ನ ಹೆಂಡತಿ. ಹ್ಞೂ, ಅದಕ್ಕೆ ಅಡುಗೆ ಮನೇಲಿರೋದಕ್ಕೆ ಲಾಯಕ್ಕು ಆ ಗೂಸ್ಲು. ಅಕ್ಷಯ್, ಏನಿದು? ನೀವು ಕೆಳಗೆ ಬಂದು ಕಾಫಿ ತಗೊಂಡ್ರ? ನಾನು ಹೇಗೆ ತಗೊಳ್ಳಿ, ನಾನಿನ್ನೂ ಬೆಡ್ಡಿನ ಕೆಳಗೆ ಇದ್ದಿಲ್ಲ. ನೀನೇ ತಂದ್ಕೊಟ್ಟಿಲ್ಲ ನಂದಿನಿ? ಹ್ಞೂ, ಹಣೆ ಮೇಲೆ ಪ್ರೀತಿಯಿಂದ ಮುತ್ಕೊಟ್ಟು ಕಾಫಿ ತಂದಿಟ್ಟಿಯಲ್ಲ, ನೋಡೋ ಅಷ್ಟರಲ್ಲಿ ಓಡೋಗಿದ್ಯಾ ಕಳ್ಳಿ? ಏ, ಅದೆಲ್ಲ ಮಾಡಿದ್ ನಾನು, ಎಲ್ಲ ಕ್ರೆಡಿಟ್ ಇವಳಗ. ನಿನ್ನೆ ರಾತ್ರಿಯಿಂದ ಸುಳ್ಳು ಬೇರೆ ಹೇಳಕ್ ಕಲ್ತಿದ್ಯಾ? ನೋ ಪ್ರಾಬ್ಲಮ್, ಕೊಡು ಕೊಡು, ಅದು ಕುಡಿತೀನಿ. ಅಕ್ಷಯ್, ಕೆಲಸ ಇದೆ ಬಿಡಿ. ನನಗೆ ಕಾಫಿ ಜೊತೆ ಸ್ವೀಟು ಬೇಕು. ಸ್ವೀಟಾ? ಜಾಮೂನ್, ಜಿಲೇಬಿ. ಬೆಳಗ್ಗೆ ಬೆಳಗ್ಗೆ ಯಾರು ಸ್ವೀಟ್ ಮಾಡ್ತಾರೆ ಮನೇಲಿ? ಓ, ಮಾಡಿಲ್ವಾ? ಪರವಾಗಿಲ್ಲ ಬಿಡು, ಮ್ಯಾನೇಜ್ ಮಾಡ್ಕೊತೀನಿ. ಏನು ಮಾಡ್ತಿದ್ದೀರಾ? ನೀನು ಕೊಟ್ಟಿದ್ದೆಲ್ಲ ವಾಪಸ್ ಕೊಡ್ತಿದ್ದೀನಿ. ಏ ಅಕ್ಷಯ್, ಬಾರೋ ಈ ಕಡೆ, 5 ನಿಮಿಷಕ್ಕೂ ರೊಮ್ಯಾನ್ಸ್ ಮಾಡಕ್ಕೆ ಹೋಗ್ಬಿಡ್ತಾನೆ. ನಿನ್ನ ಕಾಯದೇ ದೊಡ್ಡ ಕೆಲಸ ಆಗಿದೆ. ನನ್ನ ಕರ್ಮ ಏನು? ಮುತ್ತು. ಮುತ್ತ ನಾನೆಲ್ಲಿ ಕೊಟ್ಟೆ? ನಿನ್ನೆ ರಾತ್ರಿ ಒಂದು
ಇವತ್ತೊಂದು ಕೊಟ್ಟಿದ್ಯಾ ಹಣೆಗೆ? ವಾಪಸ್ ಕೊಟ್ಬಿಡ್ತೀನಪ್ಪ, ನಾನು ಇಟ್ಕೊಳ್ಳಲ್ಲ. ಅಕ್ಷಯ್ ಬಿಡಿ. ಏ ಅತ್ತೆ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿದ್ಯಾ? ಓ ಕೆಲಸ ನೋಡು, ಹೋಗೆ ಇಲ್ಲಿಂದ, ಇಲ್ಲಾಂದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ. ಅಕ್ಷಯ್ ಒಲೆ ಮೇಲೆ ಹಾಲು ಇಟ್ಟಿದ್ದೀನಿ, ನಾನು ಹೋಗ್ತೀನಿ. ನಂದಿನಿ, ಏಯ್ ನಂದಿನಿ, ಏನ್ ರಾಜ ನಿರಾಶೆ ಆಯ್ತಾ? ನನ್ನನ್ನ ರಿಜೆಕ್ಟ್ ಮಾಡಿ ಅವಳನ್ನ ಮದ್ವೆ ಆದೆ ಅಲ್ಲ, ಮುಟ್ಟ ಕೊಡ್ತಿಲ್ಲ ನೋಡು. ನಾಳೆ ಹೇಗಾದ್ರೂ ಮಾಡಿ ನಿನ್ನ ಮಾಯಾ ಹತ್ರ ಕರ್ಕೊಂಡು ಹೋದ್ರೆ ನಾನು ಗೆದ್ದ ಹಾಗೆ, ಆಮೇಲೆ ನೀನು ಶಾಶ್ವತವಾಗಿ ನನ್ನವನು. ಎಸ್ ಬ್ರೋ, ನಿನ್ನ ಮ್ಯಾಚ್ ಜೋರಾ? ಅಯ್ಯೋ ಮ್ಯಾಚ ಕ್ಯಾನ್ಸಲ್ ಅಣ್ಣ. ಯಾಕೆ ಬ್ರೋ, ಮಳೆಗಳೇ ಬಂತೇನೋ? ಅದೇನೋ ವ್ರತ ಅಂತ. ಹಾ, ಇಬ್ರು ಒಟ್ಟಿಗೆ ಮಲ್ಗಂಗೂ ಇಲ್ವಂತ. ಈ ಹೆಂಗಸ್ರೆ ಹೀಗೆ, ಫಸ್ಟು ಒಳ್ಳೆ ಗಂಡ ಸಿಕ್ಕಲಿ ಅಂತ ನೂರಾರು ವ್ರತ ಮಾಡ್ತಾರೆ, ಆಮೇಲೆ ಗಂಡ ಚೆನ್ನಾಗಿರಲಿ ಅಂತ ವ್ರತ ಮಾಡ್ತಾರೆ, ಆಮೇಲೆ ಎಲ್ಲ ಸರಿ ಹೋದ್ಮೇಲೆ ಮಕ್ಕಳಾಗಲಿ ಅಂತ ವ್ರತ ಮಾಡ್ತಾರೆ. ಮಕ್ಕಳಾಗೋದಕ್ಕೆ ಗಂಡನ್ನೇ ದೂರ ಇಟ್ಬಿಟ್ಟು ವ್ರತ ಮಾಡಿದ್ರೆ ಮಕ್ಕಳಲ್ಲಿಂದ ಆಗತ್ತೆ ಹೇಳೋ? ಹೌದು, ಯಾವ ವ್ರತ ಅಂತೆ ನಿಮ್ಮ ಹಾಕಿದ್ದು? ಅದೇನು ವ್ರತನೋ, ನನಗದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲಿದೆ, ನಾನು ಕೇಳೋಕ್ಕೆ ಹೋಗಿಲ್ಲ. ಅವ್ರೇನಾದರೂ ವ್ರತ ಮಾಡಲಿ, ಅದನ್ನು ನಾವು ಭಂಗ ಮಾಡಲೇಬೇಕು, ಅದಕ್ಕೊಂದು ಟ್ರಿಕ್ ಮಾಡಲೇಬೇಕು. ನೀವೇನೇ ಟ್ರಿಕ್ ಮಾಡೋದು, ಗೆಲ್ಲೋದು ನಾವೇ. ಹೌದಮ್ಮ, ಈ ಮ್ಯಾಚಲ್ಲಿ 5 ಪಾಯಿಂಟ್ ಈಗಾಗಲೇ ಹಿಂದೆ ಇದ್ದಾರೆ, ಲಾಸ್ಟ್ ಮ್ಯಾಚು ಈಗಾಗಲೇ ಸೋತಿದ್ದಾರೆ ಅವರು. ಈ ಮ್ಯಾಚಲ್ಲ, ಅವನಾಗಲೇ 2 ಮ್ಯಾಚ್ ಸೋತಿದ್ದಾನೆ. ಓಕೆಪ್ಪ, ಟೈಮ್ ಔಟ್. ಏ ಬ್ರೋ ಬ್ರೋ, ನೋಡಮ್ಮ ನಿನ್ನ ಹೆಂಡತಿ ವ್ರತ ಅಂತ ಮ್ಯಾಚ್ ಕ್ಯಾನ್ಸಲ್ ಮಾಡ್ತಾಳೆ, ನನ್ನ ಹೆಂಡತಿ ಆಗಾಗ ಕೋಪಿಸ್ಕೊಂಡು ಮ್ಯಾಚ್ ಕ್ಯಾನ್ಸಲ್ ಮಾಡ್ತಾಯಿರ್ತಾಳೆ, ಆಗ ನಾನು ಸಾಕಷ್ಟು ಒಳ್ಳೊಳ್ಳೆ ಐಡಿಯಾಗಳು ಹಾಕ್ತೀನಿ, ನಿನಗೂ ಐಡಿಯಾಸ್ ಕೊಡ್ತೀನಿ, ಉಪಯೋಗ ಬರುತ್ತೆ. ಏನಂತೀಯ? ಸ್ಟೆಪ್ 1, ನೀನು ಬಾತ್ರೂಮ್ಗೆ ಸ್ನಾನಕ್ಕೆ ಹೋದಾಗ ಟವಲ್ ಇಲ್ಲ ಅಂತಲೋ, ಸೋಪ್ ಇಲ್ಲ ಅಂತಲೋ, ಅಥವಾ ಬೆನ್ನು ಜದಕ್ಕೆ ಅವಳನ್ನ ಕರಿ. ಆಮೇಲೆ ಅವಳು ಹೆಜ್ಜೆ ಇಡ್ತಾಳಲ್ಲ, ಆ ಜಾಗಕ್ಕೆ ಚೆನ್ನಾಗಿ ಸೋಪ್ ಉಜ್ಬಿಟ್ಟಿರು. ಆಮೇಲೆ ಅವಳು ಬರ್ತಾಳೆ, ಡೋರ್ ತೆಗಿತಾಳೆ, ಹೆಜ್ಜೆ ಇಡ್ತಾಳೆ, ಜಾರ್ತಾಳೆ, ನೆಕ್ಸ್ಟ್ ನಿನ್ನ ಮೇಲೆ ಬೀಳ್ತಾಳೆ. ಆಮೇಲೆ ಲೋ, ಇದು ಫ್ಯಾಮಿಲಿ ಆಡಿಯನ್ಸು, ಮುಂದೆ ಹೇಳೋಕ್ಕಾಗಲ್ಲ, ನೀನೇ ಮಾಡಬೇಕು. ಅರ್ಥಾಯ್ತಾ? ಓಕೆ ನಂದಿನಿ. ಸ್ಟೆಪ್ 1, ಬಾತ್ರೂಮ್ ಕರೀತಾ ಇದ್ದಾನೆ. ನಂದಿನಿ ಎಲ್ಲಿದ್ಯಾ, ಬೇಗ ಬಾ. ಎಲ್ಲಿದ್ದೀರಾ ಅಕ್ಷಯ್? ನಾ ಇಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ, ಸ್ವಲ್ಪ ಬೆನ್ನುಜ್ಜು ಬಾ. ಬಾ ಬೇಗ, ನನಗೆ ಕೆಲಸ ಇದೆ. ಅಯ್ಯೋ ಹೋಗಮ್ಮ, ಅಕ್ಷಯ್ ಕರೀತಾ ಇದ್ದಾನೆ, ಕೆಲಸ ಇದ್ದಿದ್ದೆ. ಹೋಗು ಬಾ ಬೇಗ, ಲೇಟ್ ಆಯ್ತು. ಬಂದೆ. ಅಯ್ಯೋ ಹೋಗಮ್ಮ, ಹೋಗು. ಸ್ಟೆಪ್ 2, ಬಾತ್ರೂಮಲ್ಲಿ ಸೋಪ್ ನೀರಿಂದ ಜಾರಿ ಬೀಳ್ತಾ. ಅಯ್ಯೋ ರವಿ ಮಾಮಾನೇ ಸೂಪರ್, ಒಂದೊಂದು ಸಿಚುಯೇಷನ್ಗೆ ಒಂದೊಂದು ಸಾಂಗು. ಬಿದ್ದೆ ಬಿದ್ದೆ ಬಾತ್ರೂಮಲ್ಲಿ, ಲವಲ್ಲಿ ಬಿದ್ದೆ. ಅಕ್ಷಯ್ ಏನದು, ಸ್ನಾನ ಮಾಡ್ತಿದ್ದೀರಾ ನೀವು? ಹ್ಞೂ ಮಾಡ್ತಿಲ್ವಾ? ಏನು ಸ್ನಾನ ಮಾಡ್ತಿದ್ದೀರಾ, ಎಲ್ರಿಗೂ ಕೇಳಿಸೋ ಹಾಗೆ ಮೈಯುಜ್ಜು ಬಾ ಅಂತ ಕರೆದ್ರಿ. ಅಲ್ಲಿ ಭಾವ ಬೇರೆ ಇದ್ರು ಗೊತ್ತಾ, ನನಗೆ ಎಷ್ಟು ನಾಚಿಕೆ ಆಯಿತು. ಬಿಡಿ ನಾನು ಹೋಗ್ಬೇಕು. ಅಯ್ಯೋ ಬಿಡೋರು ಯಾರೋ, ತಪ್ಪಿಸ್ಕೊಂಡು ಹೋಗ್ತೀನಿ ನನ್ನ ಕೈಯಲ್ಲಿ, ಇವತ್ತು ಹೆಂಗೆ ಹೋಗ್ತೀನಿ ನಾನು ನೋಡೇ ಬಿಡ್ತೀನಿ. ಅಕ್ಷಯ್ ನಿನ್ನ
ನಂದಿನಿ